ನಮಸ್ಕಾರ ವೀಕ್ಷಕರೇ, ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲಿ ಸುಲಭವಾಗಿ ಕರ್ಬೂಜದ ಹಣ್ಣನ್ನು ಬಳಸಿ ಕುಲ್ಫಿ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಪರ್ಫೆಕ್ಟ್, ಮಾರ್ಕೆಟಲ್ಲಿ ಖರೀದಿ ಮಾಡಿ ತಂದಿರೋ ಹಾಗೆ ಇರುತ್ತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಅದಕ್ಕೇನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಅರ್ಧ ಲೀಟರ್ಕ್ಕಿಂತ ಕಡಿಮೆನೇ ಇದೆ, 3 ಕಪ್ನಷ್ಟು ಹಾಲು ತೊಗೊಂಡಿದ್ದೀನಿ, 1/2 ಕಪ್ನಷ್ಟು ಕಂಡೆನ್ಸ್ಡ್ ಮಿಲ್ಕ್ ಇದೆ. ಕಂಡೆನ್ಸ್ಡ್ ಮಿಲ್ಕನ್ನು ಮನೆಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ. 1/2 ಚಮಚದಷ್ಟು ಟೀ ಚಮಚದಷ್ಟು ಕಸ್ಟರ್ಡ್ ಪೌಡರ್ ಇದೆ. ಕಸ್ಟರ್ಡ್ ಪೌಡ್ರ್ ಕಲಿಸ್ಲಿಕ್ಕೆ ಸ್ವಲ್ಪ ಹಾಲನ್ನು ತೊಗೊಂಡಿದ್ದೀನಿ. ಸಣ್ಣ ಸಣ್ಣ ಪೀಸಸ್ಗಳಾಗಿ ಕಟ್ ಮಾಡಿರ್ತಕ್ಕಂಥ ಕರ್ಬೂಜದ ಹಣ್ಣಿದೆ, 1/2 ಕರ್ಬೂಜದ ಹಣ್ಣನ್ನು ಮಾತ್ರ ತೊಗೊಂಡಿದ್ದೀನಿ. ಉಳಿದಿರೋ ಸ್ವಲ್ಪ ಕರ್ಬೂಜದ ಬೀಜಗಳನ್ನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ, ಅದನ್ನು ಕೂಡ ಬಳಸಿ. ಒಂದು ಸ್ವಲ್ಪ ಸಕ್ಕರೆನ ತೊಗೋತಾ ಇದ್ದೀನಿ, ಸುಮಾರು 1 ಟೀಸ್ಪೂನ್ ಅಷ್ಟಿದೆ. ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ಮೊದಲಿಗೆ ಕರ್ಬೂಜದ ಬೀಜ ಮತ್ತು ಹಣ್ಣನ್ನು ಮಿಕ್ಸಿ ಮಾಡ್ಕೊಳ್ಳಿ, ಅದರ ಜ್ಯೂಸ್ ತೆಗಿಬೇಕು. ಆಮೇಲೆ ಕಸ್ಟರ್ಡ್ ಪೌಡ್ರ್ ಮತ್ತು ಹಾಲನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ, ಯಾವುದೇ ರೀತಿ ಗಂಟುಗಳು ಇರಬಾರ್ದು. ಇಲ್ಲಿ ನಾನು ಯಾವುದೇ ರೀತಿ ಫುಡ್ ಕಲರ್ ಬಳಸಿಲ್ಲ, ವನಿಲ್ಲಾ ಎಸೆನ್ಸ್ ಕಸ್ಟರ್ಡ್ ಪೌಡ್ರನ್ನು ಮಾತ್ರ ಬಳಸಿದ್ದೀನಿ, ಅದರಿಂದನೇ ಚೆನ್ನಾಗಿ ಯೆಲ್ಲೋ ಕಲರ್ ಬರ್ತಿದೆ. ಈಗ ಕರ್ಬೂಜದ ಜ್ಯೂಸನ್ನು ಚೆನ್ನಾಗಿ ಸೋಸ್ಕೊಳ್ಬೇಕು, ಏನೇ ಬೀಜಗಳು ಉಳಿದ್ರೂ ಅದು ಚೆನ್ನಾಗಿ ಫಿಲ್ಟರ್ ಆಗಿ ಬರುತ್ತೆ. ನೋಡಿ, ಒಂದು ಸ್ಪೂನ್ನ ತಗೊಂಡು ಈ ರೀತಿ ಚೆನ್ನಾಗಿ ಜ್ಯೂಸನ್ನು ಫಿಲ್ಟರ್ ಮಾಡ್ಕೊಳ್ಳಿ. ಕರ್ಬೂಜದ ಬೀಜಗಳನ್ನ ಯಾವುದೇ ಕಾರಣಕ್ಕೂ ಬಿಸಾಕೋದಕ್ಕೆ ಹೋಗಬೇಡಿ, ಅದನ್ನು ಈ ರೀತಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಅದನ್ನು ಸಹ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಕರ್ಬೂಜದ ಬೀಜದಲ್ಲಿ ಸಾಕಷ್ಟು ಪ್ರಮಾಣದ ನ್ಯೂಟ್ರಿಷನ್ ವ್ಯಾಲ್ಯೂ ಇರುತ್ತೆ. ನೀವು ಮಾರ್ಕೆಟಿಂದ ಖರೀದಿ ತರ್ತಿದ್ರಲ್ಲ ಕರ್ಬೂಜದ ಬೀಜಗಳನ್ನ, ಅದೇ ರೀತಿ ಇದನ್ನು ಹಸಿದಾಗಿ ಮಿಕ್ಸಿಗೆ ಹಾಕಿ ಒಂದ್ಸಲ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಒಂದು ಒಲೆ ಮೇಲೆ ಹಾಲನ್ನು ಕಾಯೋದಕ್ಕಿಡೋಣ, ಇನ್ನೊಂದು ಒಲೆ ಮೇಲೆ ಕರ್ಬೂಜದ ಜ್ಯೂಸನ್ನು ಕುದಿಯೋದಕ್ಕಿಡೋಣ. ಹೌದು, ಕರ್ಬೂಜದ ಜ್ಯೂಸನ್ನು ಸಹ ಸ್ವಲ್ಪ ಪ್ರಮಾಣದಲ್ಲಿ ಕುದಿಸ್ಬೇಕು, 50% ಕುದ್ದರೆ ಸಾಕು. ಜ್ಯೂಸನ್ನು ಕುದಿಸೋದ್ರಿಂದ ಏನಾಗುತ್ತೆ, ಅದರಲ್ಲಿರೋ ಒಂದು ಸ್ವಲ್ಪ ನೀರಿನಂಶ ಕಡಿಮೆಯಾಗಿ ಕುಲ್ಫಿ ನಮಗೆ ಚೆನ್ನಾಗಿ ಮಲಾಯಿ ರೀತಿ ಬರುತ್ತೆ. ಮಾರ್ಕೆಟಲ್ಲಿ ಯಾವ ರೀತಿ ಸಿಗುತ್ತೆ ಆ ರೀತಿದು. ಈ ರೀತಿ ಆಗಾಗ ಹಾಲು ಮತ್ತು ಕರ್ಬೂಜದ ಜ್ಯೂಸನ್ನು ಒಂದ್ಸಲ ಸ್ಪೂನಿಂದ ಈ ರೀತಿ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕರ್ಬೂಜ ಜ್ಯೂಸ್ ಕುದ್ದಿದೆ, ಒಂದು 5 ನಿಮಿಷ ಕುದಿಸಿದ್ರೆ ಸಾಕು, ಜಾಸ್ತಿ ಏನು ಕುದಿಸೋದು ಬೇಡ. ಸ್ವಲ್ಪ ಜ್ಯೂಸ್ ಸಹ ಗಟ್ಟಿಯಾಗಿದೆ. ಈಗ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕನ್ನು ಸೇರಿಸೋಣ. ಕಂಡೆನ್ಸ್ಡ್ ಮಿಲ್ಕನ್ನು 1/2 ಕಪ್ನಷ್ಟು ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಜಾಸ್ತಿ ಪ್ರಮಾಣದ ಸಕ್ಕರೆ ಇರೋದ್ರಿಂದ ಎಕ್ಸ್ಟ್ರಾ ಸಕ್ಕರೆ ಹಾಕೋದೇನು ಬೇಕಾಗಿಲ್ಲ, ಒಂದ್ಸಲ ಟೇಸ್ಟ್ ನೋಡಿಬಿಟ್ಟು ಸೇರಿಸ್ಕೊಳ್ಬೋದು ನಿಮಗೆ ಸಕ್ಕರೆ ಕಡಿಮೆ ಅನಿಸಿದರೆ. ಒಂದ್ಸಲ ಕಂಡೆನ್ಸ್ಡ್ ಮಿಲ್ಕ್ ಸೇರಿಸಿದ ನಂತರ ಚೆನ್ನಾಗಿ ಈ ರೀತಿ ಕಲಿಸ್ಬೇಕು. ಕಂಡೆನ್ಸ್ಡ್ ಮಿಲ್ಕನ್ನು ಮಿಲ್ಕ್ ಮೇಡು ಸಹ ಅಂತಾರೆ, ಮನೆಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ದೀನಿ ನಾನು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ ನಂತರ ಕರ್ಬೂಜದ ಜ್ಯೂಸ್ ಇನ್ನೂ ಗಟ್ಟಿಯಾಗ್ತಾ ಇದೆ. ಈ ಟೈಮಲ್ಲಿ ಗ್ಯಾಸನ್ನು ಆಫ್ ಮಾಡಬೇಕು. ಆಫ್ ಮಾಡಿಬಿಟ್ಟು ಕಸ್ಟರ್ಡ್ ಪೌಡ್ರನ್ನು ಹಾಲಲ್ಲಿ ಮಿಕ್ಸ್ ಮಾಡಿಟ್ಟಿದ್ವಲ್ಲ, ಇನ್ನೊಂದ್ಸಲ ಚೆನ್ನಾಗಿ ಕಲಿಸ್ಬಿಟ್ಟು ಜ್ಯೂಸಿಗೆ ಸೇರಿಸಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಸೇರಿಸಿ. ಆನ್ ಇಟ್ಟು ಸೇರಿಸಿದ್ರೆ ಗಂಟುಗಳಾಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಕಸ್ಟರ್ಡ್ ಪೌಡ್ರನ್ನು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಕಲಿಸ್ಬಿಟ್ಟು ಮತ್ತೆ ಒಲೆ ಹಚ್ಚಿ ಇನ್ನೊಂದ್ಸಲ ಜ್ಯೂಸನ್ನು ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ಗಟ್ಟಿ ಆಗ್ತಾ ಇದ್ದಾಗೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ತಣ್ಣಗೆ ಮಾಡೋದಕ್ಕೆ ಇಟ್ಬಿಡಿ ಜ್ಯೂಸನ್ನು. ಇಲ್ಲಿ ನೋಡಿ ಜ್ಯೂಸ್ ಗಟ್ಟಿ ಆಗ್ತಾ ಇದೆ ಕಸ್ಟರ್ಡ್ ಪೌಡ್ರ್ ಹಾಕಿದ ನಂತರ. ಈಗ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಈಗ ಈ ಜ್ಯೂಸನ್ನು ತಣ್ಣಗಾಗೋದಕ್ಕಿಡೋಣ.
ಇಲ್ಲಿ 3 ಕಪ್ ಹಾಲಲ್ಲಿ 1 ಕಪ್ ಹಾಲಷ್ಟು ರೆಡ್ಯೂಸ್ ಆದರೆ ಸಾಕು ನಮಗೆ ಜಾಸ್ತಿ ಹಾಲನ್ನು ಕುದಿಸೋದೇನು ಬೇಡ 2 ಕಪ್ನಷ್ಟು ಹಾಲಿದ್ರೆ ಸಾಕು ಒಮ್ಮೆ ಈ ರೀತಿಯಲ್ಲಿ ಈ ಮೆಥಡಲ್ಲೂ ಸಹ ಮಾಡಿ ನೋಡಿ ಸೇಮ್ ನಿಮಗೆ ಮಾರ್ಕೆಟ್ ಶೈಲಿಯಲ್ಲಿ ಯಾವ ರೀತಿ ಕುಲ್ಫಿ ಸಿಗುತ್ತೆ ಆ ರೀತಿಯೇ ಆಗಿರುತ್ತೆ ಚೆನ್ನಾಗಿ ಮಲೈ ರೀತಿಯಲ್ಲಿ ಇರುತ್ತೆ ಈಗ ಸ್ವಲ್ಪ ಹಾಲಿಗೆ ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸ್ವೀಟ್ ಕಡಿಮೆ ಅನಿಸ್ತು ನನಗೆ ಒಂದ್ಸಲ ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಕಲಸ್ಬಿಡಿ ಒಂದ್ಸಲ ಚೆನ್ನಾಗಿ ಹಾಲನ್ನು ಕುದಿಸ್ಕೊಂಡ್ಬಿಡಿ ಈಗ ನೀವು ನೋಡ್ತಾ ಇರಬಹುದು ಹಾಲು ಚೆನ್ನಾಗಿ ಕುದ್ದಿದೆ ಸ್ವಲ್ಪ ಗಟ್ಟಿ ಸಹ ಆಗಿದೆ ಈಗ ಇದನ್ನ ಕರ್ಬೂಜ ಜ್ಯೂಸಿನ ಮಿಕ್ಸರ್ ಗೆ ಹಾಕಿ ಚೆನ್ನಾಗಿ ಕಲಸಬೇಕು ಒಲೆ ಆನ್ ಇದೆ ಒಂದ್ಸಲ ಚೆನ್ನಾಗಿ ಕಲಸಿಬಿಟ್ಟು ಆಮೇಲೆ ಒಲೆಯನ್ನ ಆಫ್ ಮಾಡ್ಕೊಂಡ್ಬಿಡಿ ಈಗ ಇದು ಕುಲ್ಫಿ ಮಿಕ್ಸರ್ ರೆಡಿ ಆಗಿದೆ ಒಲೆಯನ್ನ ಆಫ್ ಮಾಡಿಬಿಟ್ಟು ತಣ್ಣಗೆ ಮಾಡೋದಕ್ಕೆ ಬಿಡೋಣ ನೋಡಿ ಈ ಕಲರ್ ಅಲ್ಲಿ ಬಂದಿದೆ ಯಾವುದೇ ಫುಡ್ ಕಲರ್ ಅನ್ನು ನಾನು ಬಳಸಿಲ್ಲ ಇಲ್ಲಿ ಈಗ ತಣ್ಣಗಾದ ನಂತರ ಕುಲ್ಫಿ ಮಿಕ್ಸರ್ ಅನ್ನು ಒಂದ್ಸಲ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಯಾಕಂದ್ರೆ ಎಲ್ಲಾದರೂ ಗಂಟುಗಳಿದ್ರೆ ಅದನ್ನು ಸ್ಮೂತ್ ಪೇಸ್ಟ್ ಆಗಿ ಮಾಡುತ್ತೆ ಇದು ನೋಡಿ ಮಿಕ್ಸಿ ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಬರುತ್ತೆ ನೀವು ಕುಲ್ಫಿ ಮೌಲ್ಡ್ ಅಲ್ಲಾದರೂ ಹಾಕ್ಬೋದು ನಾನು ಇಲ್ಲಿ ಗ್ಲಾಸ್ಗಳನ್ನು ಬಳಸ್ತಾ ಇದ್ದೀನಿ ಮನೆಯಲ್ಲಿರೋ ಟೀ ಕಪ್ಗಳನ್ನು ನಾನು ಮಾಡಿರೋ ಕುಲ್ಫಿ ಪ್ರಮಾಣದಲ್ಲಿ ಒಂದು 4-5 ಕುಲ್ಫಿಗಳಾಗಿದೆ ನೀವು ಕಂಪ್ಲೀಟ್ ಅರ್ಧ ಲೀಟರ್ ಹಾಲು ಯೂಸ್ ಮಾಡಿಬಿಟ್ಟು ಮಾಡಿದ್ರೆ ಒಂದು 6 ಕುಲ್ಫಿನಾದರೂ ಮಾಡ್ಬೋದು ನೀವು ಈಗ ಕುಲ್ಫಿ ಮಿಕ್ಸರನ್ನು ಗ್ಲಾಸಲ್ಲಿ ಹಾಕಿದ್ನಲ್ಲ ಅದನ್ನೆಲ್ಲ ಈ ರೀತಿ ಐಸ್ ಕ್ಯೂಬ್ಸ್ಗಳಿರೋ ಪಾತ್ರೆ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಐಸ್ ಕ್ಯೂಬ್ಸ್ಗಳನ್ನು ಯಾಕೆ ಬಳಸ್ತಾ ಇದ್ದೀನಿ ಅಂದರೆ ಕುಲ್ಫಿ ಬೇಗನೆ ಸೆಟ್ ಆಗುತ್ತೆ ಅದಕ್ಕೆ ನೀವು ಬೇಕಿದ್ರೆ ಡೈರೆಕ್ಟ್ ಗ್ಲಾಸಸ್ಗಳನ್ನು ಫ್ರೀಜರ್ನಲ್ಲಿ ಇಡ್ಬೋದು ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿ ಯಾವುದೇ ರೀತಿ ಐಸ್ ಆಗೋದಿಲ್ಲ 2 ಗಂಟೆಗಳ ನಂತರ ಈ ರೀತಿ ಟೂತ್ಪಿಕ್ಸ್ ಅಥವಾ ಐಸ್ ಕ್ರೀಮ್ ಸ್ಟಿಕ್ಸ್ ಇರುತ್ತಲ್ಲ ಅದನ್ನಾದರೂ ಹಾಕ್ಕೊಳ್ಬೋದು ನೀವು 2 ಗಂಟೆಗಳ ನಂತರ ಈ ರೀತಿ ಸೆಟ್ ಮಾಡಿಟ್ಟಿದ್ದೆ ಆಮೇಲೆ ಓವರ್ ನೈಟ್ ಬಿಟ್ಟ ನಂತರ ಈ ರೀತಿ ಸೆಟ್ ಆಗಿದೆ ಕುಲ್ಫಿ 8-12 ತಾಸುಗಳ ನಂತರ ನೀವು ಕುಲ್ಫಿನ ತೆಗಿಬೋದು ಚೆನ್ನಾಗಿ ಸೆಟ್ ಆಗಿರುತ್ತೆ ಈಗ ನಾನು ಒಂದು ಪಾತ್ರೆಯಲ್ಲಿ ನಾರ್ಮಲ್ ಟ್ಯಾಪ್ ವಾಟರನ್ನು ತೊಗೊಂಡಿದ್ದೀನಿ ನಾರ್ಮಲ್ ಟೆಂಪ್ರೇಚರ್ ಇರೋದು ಈ ರೀತಿ ಗ್ಲಾಸನ್ನು ಒಂದ್ಸಲ ನೀರಲ್ಲಿ ಅದ್ಬಿಟ್ಟು ತೆಗೆದ್ರೆ ನಮ್ಮ ಕುಲ್ಫಿ ಬೇಗನೆ ಡಿಮೋಲ್ಡ್ ಆಗುತ್ತೆ ಅದಕ್ಕೆ ಒಂದ್ಸಲ ಚೆನ್ನಾಗಿ ಅದ್ಬಿಟ್ಟು ಈ ರೀತಿ ಟ್ವಿಸ್ಟ್ ಮಾಡ್ತಾ ತೆಗೀರಿ ನೋಡಿದ್ರಲ್ಲ ನಮ್ಮ ಕುಲ್ಫಿ ಎಷ್ಟು ಬೇಗನೆ ಡಿಮೋಲ್ಡ್ ಆಯಿತು ಅಂತ ಈಗ ಸರ್ವ್ ಮಾಡೋಣ ಎಲ್ಲ ಕುಲ್ಫಿಗಳನ್ನು ನಾನಿಲ್ಲಿ ಬಾದಾಮ್ ಮತ್ತು ಪಿಸ್ತಾಚೋಗಳನ್ನು ಸಣ್ಣ ಸಣ್ಣ ಪೀಸಸ್ಗಳಾಗಿ ಕಟ್ ಮಾಡಿ ಗಾರ್ನಿಷಿಂಗ್ ಪರ್ಪಸ್ಗಾಗಿ ಯೂಸ್ ಮಾಡಿದ್ದೀನಿ ನೀವು ಬೇಕಿದ್ರೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಬಿಡ್ಬೋದು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದೆ ಬೇರೆ ರೆಸಿಪಿಗಳೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು